ಸಬ್ಸಿಕ್ವೆಂಟ್ಲಿ ಇದನ್ನು ಕಸಿ ಮಾಡಿ ಸುಮಾರು 6 ತಿಂಗಳ ನಂತರ ಇದರದ್ದು ಒಂದು ಕುಡಿ ತೆಗೆದು ಈ 15 ವರ್ಷದ ಮರಕ್ಕೆ ಕಸಿ ಮಾಡಿ. ಓ ಬಾಪ್ರೆ, ಅರ್ಥ ಆಯ್ತಾ ನಿಮಗೆ? ಹೌದೌದು. ಈಗ ಅಲ್ಲಿ ನಾನು ಅಪ್ರೋಚ್ ಗ್ರಾಫ್ಟ್ ಮಾಡಿದ್ದೀನಲ್ಲ, ಹೌದು, ಇದು ಸಾಫ್ಟ್ ವುಡ್ ಮಾಡಿದ್ನಲ್ಲ, ಹೌದು, ಅದೇ ಥರ ಇದು ಪ್ಯಾಚ್ ವರ್ಕ್ ಮಾಡಿದ್ದು. ಓಹೋ, ಪ್ಯಾಚ್ ಬೆಡ್ಡಿಂಗ್ ಮಾಡಿದ್ದು. ಇದರಲ್ಲಿ ಎಷ್ಟು ಕಾಯಿ ಬಂದಿದೆ, ಇದು ಈಗ ಕಾಯನ್ನು ಧರಿಸೋ ಶಕ್ತಿ ಬಂದುಬಿಟ್ಟಿದೆ. ನಾವು ಇಂಜಿನಿಯರ್ ಅಲ್ವಾ, ವೆರಿ ಕರೆಕ್ಟ್. ಹಾಗಾಗಿ ನಾವು ಜಾಸ್ತಿ ಯೋಚನೆ ಮಾಡ್ತೀವಿ ಅಲ್ವಾ, ಯೋಚನೆ ಮಾಡೋದು ನಮ್ಮ ಸ್ವಭಾವ ಆಗಿಬಿಟ್ಟಿದೆ. ಅಲ್ಲ, ಇನ್ನು ಇನ್ನು ಖರಾಬ್ ಆಗಿ ಬರೋಕ್ ಚಾನ್ಸೇ ಇಲ್ಲ ಸ್ನೇಹ. ಎಂತ ವ್ಯಸನಿಂದ ಸ್ನೇಹ, ನಾನು ಹೇಳ್ದೆ ಹೋಗಿ ರೆಡಿ ಆಗ್ಬಾ, ಹಿಂಗೆ ಬರ್ತೀನಿ ವಿಡಿಯೋದಲ್ಲ, ನಾನು ಕ್ಯಾಮ್ರಾ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಅಲ್ಲ, ನಾನು ಹೇಳೋದು ನಿಂಗೆ, ನಿಂಗೆ ಏನು ಕೆಲಸ ಇರುತ್ತೆ ಈ ವಿಡಿಯೋದಲ್ಲ ಅಂದ್ರೆ, ನಾನು ಮಗು ಸ್ವಲ್ಪ ಒಳ್ಳೆ ಗ್ರಾಫ್ಟಿಂಗ್ ಕಾನ್ಸೆಪ್ಟ್ ಎಲ್ಲ ಮಾತಾಡುವ ಅಂತ ಚಾನಲ್ಗೆ ಮುಖ ತೋರ್ಸೋದು ಮಾತ್ರ ಆಯ್ತಾ ಸ್ನೇಹ, ಎಡಿಟಿಂಗ್ ಇಲ್ಲ, ಅದು ಏನು ಕೆಲಸ ಮಾಡಲ್ಲ ಆಯ್ತಾ. ಬಂದು ಹೊಟ್ಟೆಗೆ ಹಾಕ್ಬೇಕಲ್ಲ, ಬೇಡವಾ? ಆಯ್ತು, ನಾನು ಅಮೋಘ್ ಇವತ್ತು ಒಂದು ಒಳ್ಳೆ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು. ಟಾಟಾ ಮಿಸಸ್ ಕಾಮತ್, ಟಾಟಾ. ಸುಮಾರು ಕೆಲಸ ಇದೆ. ಹೌದೌದು, ನೀವು ನಮ್ಗೆ ಹೊಟ್ಟೆಗೆ ಏನಾದ್ರು ಚೆನ್ನಾಗಿ ರೆಡಿ ಮಾಡಿಡಿ, ನಾವಿಲ್ಲಿ ವಿಡಿಯೋ ಎಲ್ಲ ಮುಗಿಸಿ ಚಂದ ಮಾಡಿ ಬಂದು ಬ್ಯಾಟಿಂಗ್ ಮಾಡ್ತೀವಿ. ಅಮೋಘ್, ನಾವು ಲಾಸ್ಟ್ ಟೈಮ್ ಗ್ರಾಫ್ಟಿಂಗ್ ಸುಮಾರು ವೀಡಿಯೋಸ್ ಎಲ್ಲ ಮಾಡಿದ್ವಲ್ಲ, ಅದರಲ್ಲಿ ತುಂಬ ಜನರ ಕಮೆಂಟ್ ಬಂದಿರೋದು ಏನಂದ್ರೆ, ಒಂದು ಈ ಮಾವಿನ ಮರ ಇದೆಯಲ್ಲ, ಮಾವಿನ ಗಿಡದ ಕಸಿ ಮಾಡಲಿಕ್ಕೆ ಐಡಿಯಲ್ ಟೈಮ್ ಯಾವುದು ಅಂತ. ಅಂದರೆ ಎನಿ ಟೈಮ್ ಇಸ್ ಓಕೆ, ಆದರೆ ನಾವು ಜನರಲ್ ಆಗಿ ಅಂದರೆ ಅದರ ಕಡ್ಡಿ ಸಯನ್ ಅಂತ ಏನು ಹೇಳಿದ್ವಲ್ಲ ಕಳೆದ ವಿಡಿಯೋದಲ್ಲಿ ತೋರಿಸಿದ್ದು, ಅಂದರೆ ಕಟ್ಟುವ ಭಾಗ ಮರದ್ದು, ಹೌದು, ತುದಿಯ ಭಾಗ ಮೆಚೂರ್ ಆಗಿರಬೇಕು, ಮೆಚೂರ್ ಅಂದರೆ ಬಲ್ತಿರಬೇಕು, ಓಕೆ, ಮತ್ತು ಅದರಲ್ಲಿ ಏನು ಕುಡಿ ಒಡಿಲಿಕ್ಕೆ ರೆಡಿ ಆಗಿರಬೇಕು. ಜನರಲ್ ಆಗಿ ಈಗ ಮಾಡ್ಬೋದು, ಆಲ್ರೆಡಿ ನಾವು ಒಂದು 2-3 ಮಂತ್ಸಿಂದ ಮಾಡ್ತಾ ಇದ್ದೇವೆ. ಜನರಲ್ ಆಗಿ ನಾವು ಜುಲೈಯಿಂದ ಸ್ಟಾರ್ಟ್ ಮಾಡ್ತೀವಿ. ಮಳೆ ಸರಿಯಾಗಿ ಹಿಡಿದಾಗ ಹಲಸಿನ ಗಿಡಕ್ಕೆ, ಹಲಸಿನ ಗಿಡಕ್ಕೆ ನಮ್ಮಲ್ಲಿ ಏನು ಮಲೆನಾಡಲ್ಲಿ ಸ್ವಲ್ಪ ಏನು ಫಂಗಸ್ ಪ್ರಾಬ್ಲಮ್ ಆಗುತ್ತೆ, ತುಂಬಾ ನೀರು ಬಿದ್ದು ಮಳೆ ಜಾಸ್ತಿ ಆಗಿ, ಸೊ ಏನಂತಾರೆ ಫಂಗಸ್ ಬ್ರೀಡ್ ಆಗುತ್ತೆ. ಸೊ ಹಾಗಾಗಿ ಮಳೆಗಾಲ ಟೈಮ್ ಅಷ್ಟು ನಾವು ಮಾಡೋದಿಲ್ಲ, ಕೂಡೋದಿಲ್ಲ, ಕೂಡಿದ್ದು ಕೂಡ ಫಂಗಲ್ ಅಟ್ಯಾಕ್ ಆಗಿ ಒಣಗೋಗುತ್ತೆ. ಹಾಗೆ ಜನರಲ್ ಆಗಿ ನವೆಂಬರ್ ಡಿಸೆಂಬರ್ ಇಂದ ಶುರು ಮಾಡ್ತೀವಿ. ನವೆಂಬರ್ ಡಿಸೆಂಬರ್ ಇಂದ ಸಾಧಾರಣ ಮೇ ಸ್ಟಾರ್ಟಿಂಗ್ ಫಸ್ಟ್ ಆರ್ ಸೆಕೆಂಡ್ ವೀಕ್ ತನಕ ಮಾಡ್ತೀವಿ. ಓಕೆ, ಅದಷ್ಟು ಗ್ರಾಫ್ಟಿಂಗ್, ಇದೊಂದು 4 ಏನೋ ವಿಡಿಯೋಸ್ ಮಾಡಿದೀವಿ ಆಯ್ತಾ, ಸಖತ್ ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ. ಅದಷ್ಟು ವಿಡಿಯೋದು ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ದವ್ರು ನೋಡ್ಕೊಳ್ಳಿ, ಓಕೆನಾ? ಇನ್ನು ಈಗ ಇವತ್ತು ಒಂದು ಸ್ಪೆಷಲ್ ಗ್ರಾಫ್ಟಿಂಗ್ ಮಾಡ್ತಾ ಇದಾರೆ. ಹೌದು, ಏನು ಹೆಸರು ಅದ್ರದ್ದು ಅಮ್ಮ? ಅದಕ್ಕೆ ಕನ್ನಡದಲ್ಲಿ ಏನು ಅನುವಾದ ಇದೆ ಗೊತ್ತಿಲ್ಲ, ಇಂಗ್ಲಿಷ್ ಅಲ್ಲಿ ಟಾಪ್ ವರ್ಕ್ ಅಂತ ಹೇಳ್ತಾರೆ. ಓಕೆ, ಟ್ರೀ ಟಾಪಿಂಗ್ ಅಂತಾನು ಹೇಳ್ತಾರೆ. ಹಾ, ಅಂದ್ರೆ ಆಲ್ರೆಡಿ ಬೆಳೆದಿರೋ ಮರಕ್ಕೆ ಗ್ರಾಫ್ಟಿಂಗ್ ಮಾಡುವಂತ ಒಂದ್ ಮೆಥಡ್. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು. ಸೊ ಈಗ ನಮ್ಗೆ ಗ್ರಾಫ್ಟಿಂಗ್ ಮಾಡ್ಲಿಕ್ಕೆ ಸ್ವತಃ ಇವತ್ತು ಅನಂತಮೂರ್ತಿ ಅಂಕಲ್ ಅವರೇ ಸಿಕ್ಕಿದ್ದಾರೆ ಅನ್ನೋದು ಇನ್ನೂ ದೊಡ್ಡ ವಿಷಯ. ಅನಂತಮೂರ್ತಿ ಅಂಕಲ್ ಅಮ್ಮಗ ಅವರ ತಂದೆ, ಅವರು ಇದರಲ್ಲೆಲ್ಲ ತುಂಬಾ ಎಕ್ಸ್ಪರ್ಟ್ ಅವರು. ಸೊ ಡೈರೆಕ್ಟ್ ಅವ್ರ ಕೈಯಲ್ಲೇ ಮಾಡಿಸೋಣ ಇವತ್ತು ಗ್ರಾಫ್ಟಿಂಗ್. ಈಗ ನೋಡಿ, ನಮ್ಮ ಜೊತೆ ಸ್ವತಃ ಅನಂತಮೂರ್ತಿ ಅಂಕಲ್ ಅವರೇ ಇದ್ದಾರೆ. ಅನಂತಮೂರ್ತಿ ಅಂಕಲ್ ಈ ಗ್ರಾಫ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಪರಿಣಿತರು. ಎಷ್ಟು ವರ್ಷ ಆಯಿತು ಅಂಕಲ್? 25 ವರ್ಷ. 25 ವರ್ಷದಿಂದ ಮಾಡ್ತಿದ್ರು, ಲೆಕ್ಕನೇ ಹಿಡಿಯೋಕ್ಕಾಗಲ್ಲ. ಪ್ರತಿದಿನ ಒಂದು 30-40 ಆದರೂ ಮಾಡಲ್ಲ ನೀವು ಕಸಿ? ಜಾಸ್ತಿಯೇ ಮಾಡ್ತಾರೆ, ಅದೇ. ಸೊ ಈಗ ಅವರೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಅಂಕಲ್ ಇವತ್ತು ಯಾವ ಕಾನ್ಸೆಪ್ಟ್ ಬಗ್ಗೆ ನೀವು ಹೇಳ್ತಿದ್ದೀರಾ ನಮಗೆ ಗ್ರಾಫ್ಟಿಂಗ್ ಇದು? ಗ್ರಾಫ್ಟಿಂಗ್ ಇದು ಏನಂದರೆ, ಈ ಹಲಸಿನಲ್ಲಿ ಸಾಮಾನ್ಯವಾಗಿ ಈಗ ಏನು ಮರಗಳು ಇದೆ ಅಲ್ಲ ಇರೋದು ಹಾಲಿ, ಈಗ ಎಲ್ಲರ ಮನೆಯಲ್ಲಿ ಇರ್ಬೋದು, ಒಂದೊಂದು ಮರದ ಹಣ್ಣು ಒಂದೊಂದು ನಮೂನೆ ಬರುತ್ತೆ. ಒಂದೇ ಮರದಿಂದ ಬೀಜ 10 ಬೀಜ ಹಾಕಿದರೆ 10 ನಮೂನೆ ಬರುತ್ತೆ. ಕರೆಕ್ಟು, ಅವರಿಗೆ ಬೇಕಾದ ತರಹ ಬರ್ಬೋದು ಅಥವಾ ಅವರಿಗೆ ಅನಪೇಕ್ಷಿತವಾದ ಗುಣಮಟ್ಟದ ಒಂದು ಹಲಸು ಬರ್ಬೋದು. ಕರೆಕ್ಟ್, ಹಾಗಾಗಿಬಿಟ್ಟು ಬೆಳೆದಿರ್ತಾರೆ 5-6 ವರ್ಷ 8 ವರ್ಷದ ನಂತರ ಕಾಯಿ ಬರುತ್ತೆ, ಅದು ಗುಣಮಟ್ಟ ಅಷ್ಟು ಉತ್ತಮವಾಗಿರೋದಿಲ್ಲ, ಆವಾಗ ಮರನ ಏನು ಮಾಡೋದು? ಕರೆಕ್ಟ್, ಹಾಗೆ ಆ ಇರೋ ಮರನೇ ನಾವು ಒಂದು ಉತ್ತಮ ದರ್ಜೆ ಹಲಸಿಗೆ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ. ಕರೆಕ್ಟ್, ಆ ಮರದ ಫಸಲನ್ನೇ ಗುಣಮಟ್ಟನೇ ಮಾಡಲಿಕ್ಕೆ ಬರುತ್ತೆ. ಹೇಗಂದರೆ ಅದಕ್ಕೆ ಟಾಪ್ ವರ್ಕ್ ಅಂತ ಹೇಳ್ತಾರೆ. ಇವಾದ ಉದಾಹರಣೆಗೆ ಇಲ್ಲೊಂದು ಮರ ಇದೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ದೊಡ್ಡ ಮರ, ಸಾಧಾರಣ ಇದು ಒಂದು 15 ವರ್ಷದ ಮರ. ನಾನು ಇದು ಬೇಕಂತಲೇ ಈ ಮಟ್ಟದಲ್ಲಿ ನೆಲದಿಂದ ಒಂದು 4 ಅಡಿ ಮೇಲೆ 15 ಅಡಿ ಆದ 15 ವರ್ಷದ ಮರ ಆದ್ದರಿಂದ 4 ಅಡಿ ಮೇಲೆ ಇದನ್ನು ಕಟ್ ಮಾಡಿದ್ದೆ. ಓಕೆ, ಕಟ್ ಮಾಡಿ ಇದಕ್ಕೀಗ ಗೊಂಚಲು ಗೊಂಚಲು ಚಿಗುರುಗಳು ಬಂದಿದ್ದು, ಹೊಸದಾಗಿ ಚಿಗುರುಗಳು ಮೂಡಿದೆ. ಈ ಚಿಗುರುಗಳಿಗೆ ನಾನು ಕಸಿ ಮಾಡಿದ್ದೆ.
ಕಸಿ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ಇದಕ್ಕೆ ಯಾವುದೇ ಆರೈಕೆ ಬೇಡ. ಇದು ಆಗಲೇ ಎಸ್ಟಾಬ್ಲಿಷ್ ಆಗಿರೋ ಮರ, ಇದರದ್ದು ಬಹುದೊಡ್ಡ ಬೇರಿನ ಸಮೂಹನೇ ಇದೆ, ಜಾಲನೇ ಇದೆ. ಇದಕ್ಕೇನಾದ್ರೂ ಕಸಿ ಕಟ್ಟಿಬಿಟ್ರೆ ಅದು ಎಷ್ಟು ವೇಗವಾಗಿ ಬೆಳೀತದಂದ್ರೆ ಬಹುಶಃ ನನಗೆ ಒಂದು ವರ್ಷದಲ್ಲಿ ಒಂದು ಹಣ್ಣು ಬಂದ್ಬಿಟ್ಟೆ. ಹೌದಾ? ಇದಕ್ಕೆ ಗೊಬ್ಬರ ಆಗಲಿ ನೀರಾಗಲಿ ಏನೋ ಹಾಕ್ಬೇಕಂತ. ಓಕೆ ಓಕೆ ಓಕೆ. ಒಂದು ಕಸಿ ಕಟ್ಟಿ ಅದು ಯಶಸ್ಸಾದರೆ ಸಾಕಾಗತ್ತೆ. ಉದಾಹರಣೆಗೆ ನನಗೆ ಒಂದು ಮೇ ಜೂನ್ ತಿಂಗಳಲ್ಲಿ ಇದೊಂದು ವಿಶಿಷ್ಟವಾದ ಒಂದು ಹಲಸಿನ ಹಣ್ಣು ಸಿಕ್ತು. ಇದು ಮಲೇಷ್ಯಾ ದೇಶದ್ದು. ಅಲ್ಲಿ ಈ ತಳಿ ಹೆಸರು J33 ಅಂತ. ಓಕೆ, ಗೊತ್ತಾಯ್ತಾ? ನನಗೆ ಸಾಧಾರಣ ಮೇ ಕೊನೆ ತಿಂಗಳಲ್ಲಿ ನನಗೆ ಒಂದು ಹಣ್ಣು ಸಿಕ್ತು. ಅಂದರೆ ನಾನು ಮೊದಲೇ ಬುಕ್ ಮಾಡಿಟ್ಟಿದ್ದೆ, ಒಬ್ಬರು ಗ್ರೋಯರ್ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ, ಅವರ ಕಾಯಿ ಬರೋ ಮರ ಇದೆ, ನನಗೆ ಅದು ಉತ್ತಮವಾದ ತಳಿ ಅಂತ ಕೇಳಿದ್ದೆ. ಓಕೆ. ಆದರೆ ಅದನ್ನು ರುಚಿ ನೋಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ನನಗೆ ಹಣ್ಣು ಸಿಕ್ತು, ಅತ್ಯದ್ಭುತವಾದ ಹಣ್ಣು. ಓಕೆ. ಅದರದ್ದು ಅವರಲ್ಲಿಂದಲೇ ಕುಡಿ ತಂದು ಆವಾಗ ಪ್ಯಾಕೆಟ್ನಲ್ಲಿರೋ ಗಿಡಕ್ಕೆ ನಾನು ಕಸಿ ಮಾಡಿದ್ದೆ. ಈ ಕಸಿ ಕೂಡಿಬಿಟ್ಟು ಈ ಗಿಡ ರೆಡಿ ಆಗಿದೆ. ಓಕೆ. ಇದನ್ನು ಭೂಮಿಗೆ ನಾಟಿ ಮಾಡಿದರೆ ಇದ್ರ ಹಣ್ಣು ನಮ್ಮ ಭೂಮಿಲಿ ಇದಕ್ಕೆ ಮೊದಲೇ ಹಣ್ಣು ಬರಲಿಕ್ಕೆ, ಅಂದರೆ ನಮ್ಮ ಮಣ್ಣಿನ ಗುಣದಲ್ಲಿ ನಮ್ಮ ವಾತಾವರಣ ಗುಣದಲ್ಲಿ ಇದಕ್ಕೆ ಯಾವ ಥರ ಹಣ್ಣು ಬರುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು 4-5 ವರ್ಷ ಹೋಗ್ಬೋದು. ಓಕೆ. ಅಷ್ಟು ದೀರ್ಘಕಾಲ ನಾನು ಕಾಯಬೇಕಾಗಿ. ಅದೇ ಇದೇ ಗಿಡದ ಒಂದು ಕುಡಿ ತೆಗೆದು ನಾನು ಈ ಮರಕ್ಕೆ ಕಸಿ ಮಾಡಿದರೆ ಬಹುಪಾಲು ನನಗೆ 1-1.5 ವರ್ಷದೊಳಗೆ ಖಂಡಿತ ಹಣ್ಣು. ಅಂದರೆ ಅಷ್ಟು ವೇಗವಾಗಿ ಸಿಗುತ್ತೆ, ಅಷ್ಟು ವೇಗವಾಗಿ ಅಷ್ಟು ಬೃಹದಾಕಾರದ ಬೆಳವಣಿಗೆ ಬರುತ್ತೆ. ಓಕೆ. ಅತಿ ಸಣ್ಣ ಅವಧಿಯೊಳಗೆ ಬಲು ಬೇಗ ಬೆಳೀತದೆ, ಯಾಕಂದರೆ ಅಷ್ಟು ದೊಡ್ಡ ಅದಕ್ಕೆ ಸಪೋರ್ಟ್ ಇರುತ್ತೆ ಭೂಮಿಯಿಂದ. ಓಕೆ. ಅಷ್ಟು ಪೋಷಕಾಂಶಗಳು ಎಲ್ಲ ಸಿಕ್ಬಿಟ್ಟು ಇದೀಗ ಹಲಸಿಗೆ ಮಾತ್ರ ಎಲ್ಲ ಜಾತಿಗಳ ಮರಕ್ಕೂ ಮಾಡ್ಲಿಕ್ಕೆ ಬರುತ್ತೆ. ನಾವು ಅದೇ ಥರ ಮಾಡ್ತೀವಿ. ಒಂದು ಹೊಸದೊಂದು ಜಾತಿ ಯಾವುದೋ ದೂರ ದೇಶದ್ದು ಎಲ್ಲ ಸಿಕ್ಕಿದ್ರೆ ನಾವು ನಮ್ಮಲ್ಲಿ ಒಂದು ಫೀಲ್ಡ್ ಟ್ರಯಲ್ ಮಾಡಬೇಕಲ್ಲ ರೈತರಿಗೆ. ಇದ್ರ ಗಿಡ ಕೊಡೋಕ್ಕಿಂತ ಮುಂಚೆ ನಮ್ಮ ಮಣ್ಣಲ್ಲಿ ಇದು ಯಾವ ಥರ ಬರುತ್ತೆ, ನಮ್ಮ ಮಳೆಗೆ ಇದು ಯಾವ ಥರ ಬರುತ್ತೆ ಅಂತ ಫೀಲ್ಡ್ ಟ್ರಯಲ್ ಮಾಡಲಿಕ್ಕೆ ನಮಗೆ ಭಾಳ ದೀರ್ಘ ಅವಧಿ ಬೇಕು. ಹೌದು. 10 ವರ್ಷ ಹೋಗ್ಬೋದು, 5 ವರ್ಷ ಹೋಗ್ಬೋದು. ಹೌದು. ಹಾಗಾಗಿಬಿಟ್ಟು ನಮಗೆ ಅತಿ ಶೀಘ್ರದಲ್ಲಿ ಒಂದು ಪ್ರಯೋಗ ಮಾಡಲಿಕ್ಕೆ ಇದು ಉತ್ತಮವಾದ ವಿಧಾನ. ಕರೆಕ್ಟ್ ಕರೆಕ್ಟ್. ಇದಕ್ಕಿಂತ ಸುಲಭವಾದ ವಿಧಾನ ದೀರ್ಘ ತೀರಾ ಕಡಿಮೆ ಅವಧಿಯಲ್ಲಿ ನಮಗೊಂದು ಟ್ರಯಲ್ ಮಾಡಲಿಕ್ಕೆ ಬೇಕಾಗೋದಿಲ್ಲ. ಒಂದು ಮಾಡಿ ತೋರಿಸ್ತೀರಲ್ಲ ಅಂಕಲ್ ಈಗ? ಓ, ಖಂಡಿತ ತೋರಿಸ್ತೀನಿ. ಇದು ನೋಡಿ, ಇದು ಸಾಧಾರಣ ಈಗ ಮೇ ತಿಂಗಳಂದರೆ 5 ತಿಂಗಳಿನ ಗಿಡ ಇದು. ಇಷ್ಟು ಬೆಳೆದಿದೆ ಇದು. ನಾವು ತುಂಬಾ ಜೋಪಾನ ಮಾಡಿ ಆರೈಕೆ ಮಾಡಿ ಇದನ್ನು ಜಾಸ್ತಿ ನಿಗಾ ಕೊಟ್ಟು ಇಷ್ಟೇ ಬೆಳೆದಿರೋದು 5 ತಿಂಗಳಿಗೆ. ಇನ್ನು 5 ತಿಂಗಳಿಗೆ ಇದು 10 ಅಡಿನೋ ಆದ್ರೂ ಆಗ್ಬೋದು ಅಲ್ವಾ? ಕಟ್ಟಿದ ನಂತರ ಮುಂದಿನ ವರ್ಷ ಇದೊಂದು 10 ಅಡಿನೋ 15 ಅಡಿನೋ ಆಗ್ಬಿಟ್ಟು ಇದಕ್ಕೆ ಕಾಯೇ ಬಂದ್ಬಿಡ್ಬೋದು. ಒಂದು ಕಾಯಿ ಅಥವಾ ಹಲವಾರು ಕಾಯಿಗಳು ಬರ್ಬೋದು. ಆ ತರ ಬಂದಿದೆ ನಮ್ಮಲ್ಲಿ ಬೇರೆ ನಾವು ಪ್ರಯೋಗಗಳನ್ನು ಮಾಡಿದಾಗ. ಸೊ ಈಗ ನಾವು ನೋಡೋಣ ಕುಡಿಯನ್ನು ಇದಕ್ಕೆ ಕಟ್ತೀನಿ. ಓಕೆ. ಇದರಲ್ಲಿ ತುಂಬ ಕುಡಿಗಳು ಬಂದಿದೆ, ಯಾವುದಾದ್ರೂ ಒಂದು ಸೂಕ್ತವಾದ ಕುಡಿಯನ್ನು ಆಯ್ಕೆ ಮಾಡ್ಕೋತೀನಿ ಇದ್ರ ದಪ್ಪಕ್ಕೆ. ಸರಿ, ಇದ್ರ ದಪ್ಪ ಇದ್ರ ದಪ್ಪ ಮ್ಯಾಚ್ ಆಗಬೇಕಲ್ಲ. ಹೌದು. ಉಳಿದಿದ್ದೆಲ್ಲ ತೆಗೆದಾಕ್ಬಿಡ್ತೀನಿ, ಕಟ್ ಮಾಡಬೇಕು. ನನಗೆ ಇದೊಂದು ಕುಡಿ ಸಾಕು, ನೇರವಾಗಿದೆ, ಈ ದಪ್ಪಕ್ಕೆ ಹೊಂದುತ್ತೆ. ಸೊ ಈಗ ಈ ಕುಡಿ ಈ ಮರದ್ದೇ ಹಾಗಾದ್ರೆ? ಹೌದು. ಆ ಮರದಿಂದಲೇ ಅದು ಎಲ್ಲ ಪೋಷಕಾಂಶಗಳು ಬೆಳೀತಾ ಇದೆ. ಈ ಕುಡಿಗಳನ್ನು ತೆಗೆದಿರೋದ್ರಿಂದ ಇದ್ರ ವೇಗ ಇನ್ನೂ ಜಾಸ್ತಿ ಆಗುತ್ತೆ. ಓಕೆ, ಗೊತ್ತಾಯ್ತು. ಇದ್ರ ಬೇರಿಂದ ಏನು ಸರಬರಾಜ್ ಆಗುತ್ತೆ ಈಗ ಒಂದಕ್ಕೆ ಸಿಗುತ್ತೆ. ಕರೆಕ್ಟ್ ಕರೆಕ್ಟ್. ಹಾಗೆ ಹೌದು, ತುಂಬಾ ವೇಗವಾಗಿ ಬೆಳೆಯುತ್ತೆ. ತುಂಬಾ ವೇಗವಾಗಿ ಬೆಳಿತೀನಿ. ಇದು ಈ ಗಿಡ ಏನು ಹಾಳಾಗಲ್ಲ ನನ್ಗೆ. ಇದು ಕುಡಿ ಮಾತ್ರ ಒಂದು 5 ಇಂಚ್ ಕುಡಿ ತೆಗಿತೀನಿ ಅಷ್ಟೇ. ಓಕೆ. ಸಾಧಾರಣ ಇಷ್ಟುದ್ದ ಸಾಕು ನನಗೆ. ಈ ಗಿಡ ಮತ್ತೆ ಚಿಗುರು ಬಿಟ್ಟು ವಾಪಸ್ ಇನ್ನೊಂದ್ಸಲ ಯೂಸ್ ಮಾಡಲ್ಲ. ಓಕೆ. ಹೌದೌದು, ಅದೊಂದು ಮರ ಆಗುತ್ತೆ. ಸಾಫ್ಟ್ ವುಡ್ ಗ್ರಾಫ್ಟಿಂಗ್ ಅಂತಾರೆ ಇದಕ್ಕೆ, ಈ ಮೆಥಡಿಗೆ. ಓಕೆ. ಇದು ಎಲೆಗಳನ್ನೆಲ್ಲ ತೆಗಿತೀನಿ. ನನಗೆ ದಂಟು ಮತ್ತು ಮೇಲ್ಗಡೆ ಕುಡಿ ಮಾತ್ರ ಸಾಕು. ಓಕೆ. ಇದೊಂದು 1/2 ಎಲೆ ಇಡ್ತೀನಿ. ಓಕೆ. ಇದು ಕಸಿ ಕುಡಿ ಅಂತಾರೆ ಅಥವಾ ಸಯನ್ ಸಯನ್ ಅಂತಾರೆ. ಹೌದು. ಈಗ ಇದನ್ನು ತೆಗೆದು ಬಿಟ್ಟು ಕಟ್ತೀನಿ ಇದಕ್ಕೆ. ಸೊ ಇದು ಡೈರೆಕ್ಟ್ ಮರದ ಬುಡಕ್ಕೆ ಕಟ್ಟುವಂಥದ್ದಲ್ಲ? ಹೌದು ಹೌದು ಹೌದು. ಸೊ ನೋಡಿ ಫ್ರೆಂಡ್ಸ್, ಎಲ್ಲಾದ್ರೂ ಈಗ ಬಿರುಗಾಳಿ ಬಂದು ಒಂದು ಮರ ಈ ಥರ ಕಟ್ಟಾಯಿತು, ಒಂದು ಹೌದು ಅರ್ಧ ಕಟ್ಟಾಗಿದ್ದು ಅಥವಾ ಅಲ್ಲೇ ಏನೋ ನಿಮಗೆ ಒಂದು ಬೋರ್ ಹೌದು ಇಲ್ಲ. ಇನ್ನು ಕೆಲವು ಸಲ ಏನಾಗುತ್ತೆ ಅಂದರೆ ಕೆಲವು ಮರ ಹಿಂಗೆ ಇರುತ್ತೆ ಅಂದರೆ ಅದರಲ್ಲಿ ಯಾವುದೇ ಥರ ಫಲ ಬಿಡಲ್ಲ, ಬಟ್ ಬೇರೆಲ್ಲ ಚೆನ್ನಾಗಿ ಬೆಳೆದಿರುತ್ತೆ.
ಅಂಥ ಕೇಸಲ್ಲೆಲ್ಲ ನೀವು ಈ ಥರ ಕಸಿ ಮಾಡ್ಬೋದು. ಯಾವುದು ಐಡಿಯಲ್ ಟೈಮು ಅಂಕಲ್ ಇದಕ್ಕೆ? ಇದಕ್ಕೆ ತುಂಬ ಮಳೆಗಾಲದಲ್ಲಿ ಈ ಮೆಥಡ್ಡು ಕೊಳೆಯೋ ಚಾನ್ಸಸ್ ಜಾಸ್ತಿ ನಮ್ಮ ಮಲೆನಾಡಿನಲ್ಲಿ. ಓಕೆ. ಮರಗಳು ಬೆಳಕಿಲ್ಲದೆ ಇದ್ದಾಗ ಚಟುವಟಿಕೆಯಿಂದ ಇರುವುದಿಲ್ಲ. ಹಾಂ, ಆಕ್ಟಿವಿಟಿ ಜಾಸ್ತಿ ಇರುವುದಿಲ್ಲ, ಫೋಟೋಸಿಂಥೆಸಿಸ್ ಎಲ್ಲ ಕಡಿಮೆ ಇರುತ್ತೆ. ಹಾಗಾಗಿ ಬಿಸಿಲು ಬೀಳೋ ಕಾಲದ್ದು ಯಾವಾಗ ಬೇಕಾದರೂ. ಹೌದು. ಸೊ ಈ ಶೇಪಲ್ಲಿ ನೋಡಿ ಕಟ್ ಮಾಡ್ಕೊಂಡಿದ್ದಾರೆ. ಈ ಸಾಫ್ಟ್ ವುಡ್ ಗ್ರಾಫ್ಟಿಂಗ್ ನಾವು ಆಲ್ರೆಡಿ ಮಾಡಿದ್ದೀವಿ ಒಂದು ಸಲ, ಅದೇ ಮೆಥಡ್. ಈಗ ಸೊ ಒಂದು ಕಟ್ ಮಾಡ್ಕೊಂಡಿದ್ದಾರೆ ಇವರು ಇದನ್ನು ನೋಡಿ. ಇನ್ನು ಅದಕ್ಕೆ ಬೆಣೆ ಆಕಾರ ಕೊಟ್ಟಿದ್ದೀನಿ. ಓಕೆ. ಈ ತಯನಿಗೆ ಕಸಿಗೆ. ಸೊ ನೀವೀಗ ನೋಡಿ ಇಲ್ಲಿ ನೋಡ್ಬೋದು ಈ ಥರ ವಿ ಶೇಪಿಗೆ ಕರೆಕ್ಟಾಗಿ ಹೋಗುವಂತೆ ಅದರದ್ದೊಂದು ಇನ್ನೊಂದು ಪಾರ್ಟ್ ಮಾಡಿದ್ದಾರೆ. ಸೊ ಈಗ ಅದನ್ನು ಇದರಲ್ಲಿ ಸೇರಿಸಿ ಆಮೇಲೆ ಟೇಪನ್ನು ಕಟ್ಟುವಂಥದ್ದು. ಬ್ಯಾಂಡೇಜ್ ಮಾಡಿ. ಹೌದು. ನಿಮ್ಗೆ ಇದರಲ್ಲಿ ಹೇಗೆ ಇಂಟ್ರೆಸ್ಟ್ ಬಂತು ಅಂಕಲ್? ಯಾಕಂದರೆ ನೀವು ಕೆ ಆರ್ ಇ ಸಿ ಅಲ್ಲಿ ಇಂಜಿನಿಯರಿಂಗ್ ಎಲ್ಲ ಮಾಡಿ ಆಮೇಲೆ ಕೆ ಇ ಬಿ ಅಲ್ಲಿ ಒಂದು ತುಂಬ ದೀರ್ಘಕಾಲ ಒಂದು ಸರ್ವಿಸನ್ನು ಕೊಟ್ಟು ಲಾಸ್ಟಿಗೆ ಪ್ರಕೃತಿ ಮೇಲೆ ಹೇಗೆ ಒಲವು ಬಂತು ಅಂತ. ಯಾಕಂದರೆ ನಾನು ಭಾಳ ವರ್ಷ ಜೋಗ ಜನ್ರೇಟಿಂಗ್ ಸ್ಟೇಷನ್ನಲ್ಲಿ ಕೆಲಸ ಮಾಡಿದ್ದೆ. ಓಕೆ. ನೀನು ಜೋಗ ನೋಡಿದವ್ರಿಗೆ ಗೊತ್ತು, ಎಲ್ಲ ಕಡೆಯಿಂದ ಅಲ್ಲಿ ಅರಣ್ಯನೇ. ಹೌದು ಹೌದು. ನದಿ, ಅರಣ್ಯ, ಕೊಳ್ಳ, ಹೌದು ಎಲ್ಲ ಇದೆ ಅಲ್ಲೇ. ನಾವು ಹೆಚ್ಚು ನಮ್ಮ ಡ್ಯೂಟಿ ಎಲ್ಲ ಇದ್ದಿದ್ದು ಕೆಳಗೆ ಜನ್ರೇಟಿಂಗ್ ಸ್ಟೇಷನ್ನಲ್ಲಿ. ಹಾಂ ಹಾಂ. ನಮಗೆ ಕೆಲವು ಸಲ ಶಿಫ್ಟ್ ಡ್ಯೂಟಿ ಇರೋದು. ಓಕೆ. ಶಿಫ್ಟ್ ಡ್ಯೂಟಿ ಇದ್ದಾಗ ನಾನು ಅಲ್ಲಿ ಹೊಳೆ ತೀರದಲ್ಲಿದೆ, ನಮ್ಮದು ಟೈಲ್ ರೇಸ್ ಅಂತಾರಲ್ಲ, ನೀರು ಜನ್ರೇಟರಿಂದ ಹೊರಗೆ ಬರುತ್ತಲ್ಲ. ಹೌದು. ಅಲ್ಲಿಗಡೆ ನಿಂತರೆ 1000 ಅಡಿಗಿಂತ ಎತ್ತರ ಮೇಲಿದೆ ಭೂಮಿ. ಹಾಂ ಹಾಂ. ಅದು ಪಾತಾಳದಲ್ಲಿದೆ, ನೀವು ನೋಡಿರ್ಬೋದು. ಹೌದು ಹೌದು ಹೌದು. ಆ ಟ್ರಾಲಿನಲ್ಲಿ ಹೋಗಬೇಕಲ್ಲ, ರೋಪ್ ವೇನಲ್ಲಿ. ಕರೆಕ್ಟ್. ಅಲ್ಲಿ ನಾನು ಸುಮಾರು 10 ವರ್ಷ ಕೆಲಸ ಮಾಡಿದ್ದೆ. ಹಾಂ. ರಾತ್ರಿ ಹೊತ್ತು ನಾವು ಜಾಗೃತರಾಗಿ ಇರಬೇಕಲ್ಲ. ಕರೆಕ್ಟ್. ಗಂಟೆಗೊಂದ್ಸಲ ನಾವು ಅದರದ್ದು ಜನ್ರೇಟರ್ದು ಅದರದ್ದೆಲ್ಲ ರೀಡಿಂಗ್ಸ್ ಎಲ್ಲ ರೆಕಾರ್ಡ್ ಮಾಡಬೇಕು. ಓಕೆ. ಮಧ್ಯದ ಅವಧಿಯಲ್ಲಿ ನಮ್ಮ ಕೆಲವು ಸಲ ಕೆಲಸ ಇರೋದಿಲ್ಲ. ಹಾಂ. ನಾನೊಬ್ಬನೇ ಹೋಗಿ ಅಲ್ಲಿ ಆ ನದಿ ತೀರದಲ್ಲಿ ನಿಂತ್ಕೊತಿದ್ದೆ ಟೈಲ್ ರೇಸ್ ಹತ್ರ. ಓಕೆ ಓಕೆ. ಅದು ತುಂಬ ಗಶಿಂಗ್ ವಾಟರು, ಹೊಸ ಹೊಸ ಅಂತ ನೀರು. ಹಾಂ. ಕೊನೆಗೆ ಎತ್ತರದಲ್ಲಿ 1000 ಎತ್ತರದ ಇದು ಏನು ವ್ಯಾಲಿ, ಕಣಿವೆ. ಹಾಂ. ಒಬ್ಬನೇ ಒಬ್ಬ ನಿರ್ಜನ ಪ್ರದೇಶ, ಆ ಕಡೆ ಸೈಡು ದಟ್ಟವಾದ ಕಾಡು. ಹಾಂ. ಬಹುಶಃ ಅಲ್ಲಿ ಒಂದು 10-20 ವರ್ಷ 30 ವರ್ಷಕ್ಕೆ ಒಬ್ಬರು ಮನುಷ್ಯರು ಹೋಗ್ತಾರೋ ಇಲ್ಲೋ. ಹೌದು. ಇನ್ನೊಂದು ದಡದಲ್ಲಿ. ಹಾಂ. ನೋಡ್ತಾ ನಿಲ್ತಿದ್ದೆ ನಾನು, ಅದು ಹೆಂಗೆಲ್ಲ ಆಯಿತು, ಆ ಮರಗಳೆಲ್ಲ ಹೆಂಗೆ ಬೆಳೀತಪ್ಪ, ಅದು ಏನೇನು ಪ್ರಾಣಿ ಇದೆ. ಹಾಂ. ಅದು ಇನ್ನೊಂದು ದಡ, ಶರಾವತಿ ನದಿಯ ಇನ್ನೊಂದು ಥರ. ಅದನ್ನು ನೋಡಬೇಕಾದ್ರೆ ಹೀಗೆ ಹತ್ರ ಈ ಪ್ರಕೃತಿಗೆ ಯಂತ್ರಗಳಿಂದ ಸ್ವಲ್ಪ ದೂರ ಆಗಿ ಪ್ರಕೃತಿ ಹತ್ತತ್ರ ಬರಲಿಕ್ಕೆ ಶುರು ಆದೆ. ಹಾಗೆ ಆಗಿಬಿಟ್ಟು ಸ್ವಲ್ಪ ಆಸಕ್ತಿ ಮೂಡಿತು. ಓಕೆ. ಕೊನೆಗೆ ಇದರಲ್ಲಿ ಎಂಟ್ರಿ ಆಗಿಬಿಟ್ಟೆ. ಹಾಂ ಸರ್. ಇದು ಒಣಗಿ ಹೋಗದೆ ಇದ್ದಂಗೆ ಇದಕ್ಕೊಂದು ಕೊಳವೆ, ಇಲ್ಲಾಂದ್ರೆ ಮಾಯಿಶ್ಚರ್ ಬಿಡುತ್ತೆ. ಇದಕ್ಕೆ ಎಪಿಕಲ್ ಕ್ಯಾಪ್ ಅಂತಲೂ ಹೇಳ್ತಾರೆ. ಓಕೆ. ಇದು ಗಾಳಿಲಿರೋ ತೇವಾಂಶ ಇದರಲ್ಲಿ ಲಾಕ್ ಆಗಿಬಿಡುತ್ತೆ. ಓಕೆ ಓಕೆ. ಇನ್ನೊಂದು 1-2 ಗಂಟೆ ಒಳಗೆ ಒಳಗಡೆಯಿಂದ ಇದರಲ್ಲಿ ಎಲ್ಲ ಹನಿಗಳು. ಕರೆಕ್ಟ್. ಈ ಇದು ಕೂಡೋವರೆಗೆ ಇದು ಒಣಗದೆ ಇದ್ದಂಗೆ ನೋಡ್ಕೊಳುತ್ತೆ. ಇದನ್ನು ಕೂಡ್ಲಿಕ್ಕೆ ಎಷ್ಟು ಸಮಯ ಬೇಕು? ಈ ದೊಡ್ಡ ಮರ ಕಟ್ಟಿರೋದ್ರಿಂದ ಒಂದು 15-20 ದಿವಸದೊಳಗೆ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ. ಇದು 1 ತಿಂಗಳೊಳಗೆ ಇದು ಹೊಸ ಎಲೆ ಬಂದುಬಿಡುತ್ತೆ, ಅರಳಿಬಿಡುತ್ತೆ. ಕುಡಿ. ನೈಸ್ ನೈಸ್ ನೈಸ್. ನೋಡಿ ಒಂದು ಒಳ್ಳೆ ಮೆಥಡನ್ನು ಹೇಳ್ಕೊಟ್ಟಿದ್ದಾರೆ. ನಂಗೆ ಪ್ರತಿ ಸಲ ಹೇಳ್ತಿರ್ತೀನಿ, ಅಮ್ಮೋಗೆ ಇರ್ಬೋದು ಅಥವಾ ಅವರ ಅಪ್ಪ ಅನಂತಮೂರ್ತಿ ಅಂಕಲ್ ಇರ್ಬೋದು, ಒಂಥರ ನಿಷ್ಕಲ್ಮಶವಾದ ಹೃದಯ ಅವರದ್ದು. ಯಾಕಂದರೆ ಕೆಲವರೆಲ್ಲ ಈ ಥರ ಸೀಕ್ರೆಟನ್ನು ಬಿಟ್ಕೊಡಲ್ಲ, ಬಟ್ ಇವರು ಯಾವಾಗ ನೋಡಿದರೂ ಫುಲ್ ಸಪೋರ್ಟಿವ್ ಆಗಿ, ಇಲ್ಲ ಜನರಿಗೆ ಮಾಹಿತಿ ಗೊತ್ತಾಗದಿದ್ರೆ ಗೊತ್ತಾಗಲಿ, ಅದರಿಂದ ಬೆನಿಫಿಟೇ ಆಗುತ್ತೆ ಬಿಟ್ಟರೆ ಬೇರೆ ಏನೂ ತೊಂದರೆ ಆಗಲ್ಲ ಅಂತೇಳಿ ಎಲ್ಲ ಮೆಥಡನ್ನು ಹೇಳ್ಕೊಡ್ತಾರೆ ಅವರು. ಅದು ಇವತ್ತು ಅನಂತಮೂರ್ತಿ ಅಂಕಲ್ ಅವರೇ ಬಂದು ಹೇಳ್ಕೊಟ್ಟಿರೋದು ಇನ್ನೂ ಒಂದು ವಿಶೇಷ. ಈ ಟಾಪ್ ವರ್ಕ್ ಮಾಡಿರೋ ರಿಸಲ್ಟ್ ಬಂದಿರೋದು ಒಂದು ಗಿಡ ತೋರಿಸ್ತೀನಿ. ಓಕೆ. ಈಗ ನಾನು ಕೈಯಲ್ಲಿ ಹಿಡಿದಿದ್ದೀನಲ್ಲ, ಇದು ಸುಮಾರು 2 ವರ್ಷ ಆಗಿದೆ ಗಿಡಕ್ಕೆ ಕಸಿ ಮಾಡಿ. ಓಕೆ. ಇದು ನೀವು ಹತ್ತಿರದಿಂದ ಗಮನಿಸಿದರೆ ಇದಕ್ಕೆ 2 ರೂಟ್ ಸಿಸ್ಟಮ್ ಇದೆ. ಹೌದು. ಓಕೆ. 2 ರೂಟ್ ಸಿಸ್ಟಮಿಗೆ ಒಂದು ಗಿಡನ ಗ್ರಾಫ್ಟ್ ಮಾಡಿದ್ದೆ ಬೇಗ ಬೆಳೀಲಿ ಅಂತ. ಹಾಂ 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 ಹಾಂ. ಇದು 2 ವರ್ಷದಲ್ಲಿ ಇಷ್ಟು ಬೆಳವಣಿಗೆ ಬಂದಿದೆ. ಓಕೆ ಓಕೆ. 2 ವರ್ಷದಲ್ಲಿ ಇಷ್ಟು ಬೆಳವಣಿಗೆ ಬಂದಿದೆ. ಇದರಲ್ಲಿ ತುಂಬ ಗೊಂಚಲು ಕಾಯಿ ಬಂದಿದೆ. ಆದರೆ ಅದನ್ನು ಕಾಯಿಯನ್ನು ಅದನ್ನು ಧರಿಸೋ ಶಕ್ತಿ ಬಂದಿಲ್ಲ ಅದು. ಕರೆಕ್ಟ್. ಸಬ್ಸಿಕ್ವೆಂಟ್ಲಿ ಇದನ್ನು ಕಸಿ ಮಾಡಿ ಸುಮಾರು 6 ತಿಂಗಳ ನಂತರ ಇದರದ್ದು ಒಂದು ಕುಡಿ ತೆಗೆದು ಈ 15 ವರ್ಷದ ಮರಕ್ಕೆ ಕಸಿ ಮಾಡಿ.
ಓ ಬಾಪ್ರೆ, ಅರ್ಥ ಆಯ್ತಾ ನಿಮಗೆ? ಹೌದೌದು. ಈಗ ಅಲ್ಲಿ ನಾನು ಅಪ್ರೋಚ್ ಗ್ರಾಫ್ಟ್ ಮಾಡಿದ್ದೀನಲ್ಲ, ಹೌದು, ಇದು ಸಾಫ್ಟ್ ವುಡ್ ಮಾಡಿದ್ನಲ್ಲ, ಹೌದು, ಅದೇ ತರ ಇದು ಪ್ಯಾಚ್ ವರ್ಕ್ ಮಾಡಿದ್ದು. ಓಹೋ, ಪ್ಯಾಚ್ ಬೆಡ್ಡಿಂಗ್ ಮಾಡಿದ್ದು. ಇದರಲ್ಲಿ ಎಷ್ಟು ಕಾಯಿ ಬಂದಿದೆ, ಇದು ಈಗ ಕಾಯನ್ನ ಧರಿಸುವ ಶಕ್ತಿ ಬಂದ್ಬಿಟ್ಟಿದೆ ಈಗ. ಅಂದ್ರೆ ಕಳೆದ ಮಾರ್ಚ್ ಅಂದ್ರೆ ಹತ್ರ ಹತ್ರ ಒಂದೂವರೆ ವರ್ಷ, ಒಂದೂವರೆ ವರ್ಷದಲ್ಲಿ ಇಷ್ಟು ಬೆಳವಣಿಗೆ ಬಂದಿದೆ. ಓಹೋ, ಸೂಪರ್. ಅದು ಸುಮಾರು 2.5 ವರ್ಷದ ಗಿಡ ಅದು. ಓಕೆ, ನನಗೆ ಕುಡಿ ಸಿಕ್ಕಿದ್ದನ್ನ ಅರ್ಜೆಂಟಿಗೆ ಅದಕ್ಕೆ ಕಸಿ ಮಾಡಿ ಮರ ಕಡಿದು ಬಿಟ್ಟಿದೆ. ಕಾಯಿಗಳು ಗೊಂಚಲು ಒಂದಲ್ಲ, ಇಲ್ಲಿ ನೋಡಿ, ಒಂದು ಎರಡು ಮೂರು ಇದೆಲ್ಲ ಬಿಡ್ತೀನಿ ನಾನು. ಓಕೆ, ಇನ್ನು ಬರ್ತಲೇ ಇದೆ. ಹೌದು, ಇಲ್ಲಿ ನೋಡಿ, ಹೌದೌದು, ಕರೆಕ್ಟ್. ಇಲ್ಲೊಂದು ಇನ್ನು ದಿವಸ ದಿವಸ ಬರ್ತಲೇ ಇದೆ. ನಾನು ಈ ವರ್ಷ ಇದಕ್ಕೆ ಒಂದು 3 ಅಥವಾ 4 ಕಾಯಿ ಬಿಟ್ಟು ಉಳಿದಿದ್ದೆಲ್ಲ ತೆಗ್ದಾಕ್ಬೇಕಂತ. ಓಕೆ, ನನಗೆ ಇನ್ನೊಂದು 3 ತಿಂಗಳೊಳಗೆ ಇದು ಒಂದು ಹಣ್ಣು ಬರುತ್ತೆ. ನೈಸ್ ನೈಸ್. ಇದೊಂದು ಇನ್ನೊಂದು ವಿದೇಶಿ ತಳಿ, ಇದು ತುಂಬಾ ಅದ್ಭುತವಾಗಿದೆ ಅಂತ ಹೇಳಿದ್ದಾರೆ. ನೋಡ್ಬೇಕು ನಮ್ಮ ಮಣ್ಣಿಗೆ ಹೇಗೆ ಬರುತ್ತೆ ಏನು. ಹೌದು, ಇದು ಒಂದು ವೇಳೆ ಅದು ಉತ್ತಮ ಗುಣಮಟ್ಟದ್ದು ಆ ನಿರ್ದಿಷ್ಟ ತಳಿ ಹೌದಂತಾದ್ರೆ ಈಗಲೇ ನಾನು ಇದನ್ನು 1,000 ಗಿಡ ಕಸಿ ಕಟ್ಟಲಿಕ್ಕೆ ನನ್ನ ಕುಡಿ ಸಿಗುತ್ತೆ. ಅಷ್ಟು ಸಿಗ್ತಲ್ಲ, ಒಂದುವರೆ. ಹೌದು, ಸೊ ಒನ್ ಆಫ್ ದ ಬೆಸ್ಟ್ ಮೆಥಡ್ ಅಂತ ಆಯ್ತಾ. ಹೌದು, ಅಂದ್ರೆ ಬಹಳ ಬಲು ಶೀಘ್ರವಾಗಿ ನಾವು ಒಂದು ಫೀಲ್ಡ್ ಟ್ರಯಲ್. ಹೌದು, ಮೊದಲನೇದು ಆ ತಳಿ ಹೌದೋ ಅಲ್ಲ. ಕರೆಕ್ಟ್. ಎರಡನೇದು ಆ ತಳಿ ನಮ್ಮ ವಾತಾವರಣದಲ್ಲಿ ಯಾವ ಋತುವಿನಲ್ಲಿ ಬರುತ್ತೆ, ಯಾವ ಸೈಜ್ ಬರುತ್ತೆ, ಅದ್ರ ಬಣ್ಣ ಹೇಗಿರುತ್ತೆ, ರುಚಿ ಹೇಗಿರುತ್ತೆ, ಓಕೆ, ಅದರದ್ದು ನಿರೀಕ್ಷಿತ ಗುಣಮಟ್ಟ ಇದೆಯೋ ಇಲ್ವೋ, ಮುಂದೆ ನಾವು ಇದ್ರ ಗಿಡ ರೈತರಿಗೆ ಮಾಡಿ ಕೊಡ್ಬೇಕೋ ಬೇಡವೋ, ಇಷ್ಟೆಲ್ಲ ತೀರ್ಮಾನ ಒಂದು ವರ್ಷದೊಳಗೆ ಒಂದೂವರೆ ವರ್ಷದೊಳಗೆ ಆಗುತ್ತೆ ಈ ಮೆಥಡ್ನಲ್ಲಿ. ಅಂದ್ರೆ ನಾನು ನಾರ್ಮಲ್ ಹೇಳೋದನ್ನು ಕೇಳಿದ್ದೀನಿ, ಈ ಹಲಸು ಮಾವೆಲ್ಲ ಇವತ್ತು ಬೆಳೆದ್ರೆ ಇನ್ನು ಮೊಮ್ಮಕ್ಕಳಿಗೆ ಸಿಗುತ್ತೆ ಅಂತ ಅಲ್ವಾ. ಹೌದು, ಅಂದ್ರೆ ಬೀಜ ಹಾಕಿದ್ದು ಆ ತರ ಬರುತ್ತೆ ಈಗಲೇ. ಕಸಿ ಕಟ್ಟಿದ್ದು ಒಂದು 7-8 ವರ್ಷದೊಳಗೆ ಬಂದೇ ಬರುತ್ತೆ ಯಾವ ತಳಿ, ಅಥವಾ 10 ವರ್ಷದೊಳಗೆ ಬರುತ್ತೆ. ಕರೆಕ್ಟ್. ಆದ್ರೆ 10 ವರ್ಷ ಕಾಯೋದಂದ್ರೆ ಹೆಚ್ಚು ಅರ್ಧ ಕಾಲವಾಸಿ ಜೀವಮಾನನೇ ಹೋಗುತ್ತೆ. ಅಷ್ಟು ಅವಕಾಶನ ಇದು ತಳಿ ಇದು ಉತ್ತಮವಾಗಿದ್ರೆ ನಾವು ಬಲು ಬೇಗ ಇದನ್ನ ರೈತರಿಗೆ ನಾವು ಮಾಡಿಕೊಡ್ಲಿ. ಕರೆಕ್ಟ್ ಕರೆಕ್ಟ್. ಬೇರೆ ಮೆಥಡೇ ಇಲ್ಲ ನನ್ಗೆ, ಇಷ್ಟು ಶಾರ್ಟ್ ಕಟ್ ಮೆಥಡ್. ಶಾರ್ಟ್ ಕಟ್ ಅಲ್ಲ, ಶಾರ್ಟ್ ಕಟ್ಟು ಮತ್ತೆ ಇದು ಏನು ಗ್ಯಾರಂಟೀಡ್. ಕರೆಕ್ಟ್. ಇದೆಲ್ಲ ನೀವೆಲ್ಲಿ ಕಲ್ತ್ರಿ ಅಂಕಲ್ ಇದು? ಹೀಗೆ ಪ್ರಾಕ್ಟೀಸ್. ನಾವು ಇಂಜಿನಿಯರ್ ಅಲ್ವಾ. ವೆರಿ ಕರೆಕ್ಟ್. ಹಾಗಾಗಿ ನಾವು ಜಾಸ್ತಿ ಯೋಚನೆ ಮಾಡ್ತೀವಿ ಅಲ್ವಾ, ಎಕ್ಸ್ಪರಿಮೆಂಟ್ ಮಾಡೋದು ನಮ್ಮ ಸ್ವಭಾವ ಆಗಿಬಿಟ್ಟಿದೆ. ಕರೆಕ್ಟ್. ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಕಂಡುಹಿಡಿಯೋದು. ಹಾಗೆ ಈ ಟಾಪ್ ವರ್ಕ್ನಲ್ಲಿ ಇನ್ನೊಂದು ಅಡ್ವಾಂಟೇಜು ಬೇಕಾದವ್ರಿಗೆ ಮಾಡಲಿಕ್ಕೆ ಒಂದು ಅವಕಾಶ ಏನಂದರೆ, ಈಗ ಒಂದು ಗಿಡ ಬೆಳೆಸೋ ಅಷ್ಟು ಜಾಗ ಇರುತ್ತೆ ಒಬ್ಬರಿಗೆ. ಕರೆಕ್ಟ್. ಆ ಒಂದು ಜಾತಿ ಉತ್ತಮವಾದ ಹಲಸಿನ ಹಣ್ಣು ತಿಂದ್ರೂ ಅದು ಯಾವುದೋ ಒಂದು ನಿರ್ದಿಷ್ಟವಾದ ಋತುವಿನಲ್ಲಿ ಬರುತ್ತೆ, ಮತ್ತು ದಿವಸಾನೂ ಅದೇ ಹಣ್ಣು ತಿಂದರೆ ಬೇಜಾರು ಬರುತ್ತೆ. ಹೌದು. ಅದಕ್ಕೆ ಏನಂದರೆ, ಒಂದೇ ಮರದಲ್ಲಿ ಅಷ್ಟೇ ಜಾಗದಲ್ಲಿ ಹಲವಾರು ಜಾತಿಯ ಹಣ್ಣುಗಳನ್ನು ಬೆಳೆಯಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಮರ ಒಂದೇ, ಹಣ್ಣುಗಳು ಬೇರೆ ಬೇರೆ, ಅದರ ಋತು ಬೇರೆ ಬೇರೆ, ಅದರ ಉಪಯೋಗಗಳು ಬೇರೆ ಬೇರೆ ಬೇರೆ. ಅದನ್ನು ಉದಾಹರಣೆಗೆ ನಾನು ಇಲ್ಲಿ ಈ ಕುಡಿಗೆ ಒಂದು ಕಟ್ಟಿದೆ, ಇನ್ನೊಂದು ಕುಡಿ ಇದೆ, ಅದಕ್ಕೆ ಇನ್ನೊಂದು ಜಾತಿ ಇನ್ನೊಂದು ಋತುವಿನಲ್ಲಿ ಬರುವಂತದ್ದು ಕೆಂಪು ಬಣ್ಣದ ಕಟ್ಟಬಹುದು, ಇಲ್ಲಿ ಬಿಳಿ ಬಣ್ಣದ ಕಟ್ಟಬಹುದು, ಇಲ್ಲೊಂದು ಕುಡಿ ಬರ್ತಾ ಇದೆ ಇದಕ್ಕೆ ರುದ್ರಾಕ್ಷಿ ಕಟ್ಟಬಹುದು. ಹೀಗೆ ಒಂದು ಮರ ಒಂದು 7-8 ಜಾತಿನೂ 10 ಜಾತಿ ವಿವಿಧ ಜಾತಿಯ ಹಲಸನ್ನ ಅದಕ್ಕೆ ಕಟ್ಟಿ ಫಸಲನ್ನು ಪಡಿಬಹುದು. ಮಾವಿನಲ್ಲಿ ಹಾಗೆ ಮಾಡಬಹುದು. ಮಾವಿನಲ್ಲಿ ಬಲು ಸುಲಭವಾಗಿ ಮಾಡ್ತಾರೆ. ಮಾವಿನಲ್ಲಿ ಆಗ್ಲೇ ಬಹಳ ಮಾಡಿ. ನಂದೊಂದು ವಿಚಿತ್ರ ಡೌಟ್ ಇದೆ, ಗೊತ್ತಿಲ್ಲ ಅದಾಗಲ್ಲ ಅಂತೇಳಿ, ಆದ್ರೂ ಕೇಳ್ತಾ ಇದ್ದೀನಿ, ಹಲಸಿನ ಹಣ್ಣಿಗೆ ಮಾವಿಂದ ಕಟ್ಟಕ್ ಆಗಲ್ಲ ಅಲ್ಲ? ಇಲ್ಲ ಸರ್, ಅದ್ರದ್ದು ಏನ್ ಹೇಳ್ತಾರೆ ಅದ್ರದ್ದು ಜೆನೆಟಿಕ್ಸ್, ಜೆನೆಟಿಕ್ ಅಲ್ಲ ಅದಕ್ಕೆ ಇನ್ನೊಂದು, ಅದು ಈ ಇದಿದೆ ಅಲ್ಲ ಎಂತದ್ದು ಸ್ಪೀಸೀಸೇ ಬೇರೆ. ಹೌದು. ಈಗ ಹೆಬ್ಬಲ್ಸಿಗೆ ಕಟ್ಬಹುದು. ಹಾ, ಮಾವಿನಲ್ಲಿ ಎಲ್ಲಾ ಜಾತಿ ಮಾವನ್ನ ಒಂದಕ್ಕೊಂದಕ್ಕೊಂದು ಕಟ್ಬಹುದು. ಈಗ ಮಾವಿಗೆ ವಿಜ್ಞಾನಿಗಳು ಮೆಂಜಿಫೆರಾ ಅಂತ. ಹೌದು. ಅದು ಯಾವ್ದು ವೆರೈಟಿ ಬೇಕಾದ್ರೂ ಕಟ್ಬಹುದು. ಅಪಮಿಡಿನು ಕಟ್ಬಹುದು, ರಸ್ಪುರಿನೂ ಕಟ್ಬಹುದು, ಮಲ್ಗವಾನು ಕಟ್ಬಹುದು, ಸೀಡ್ಲೆಸ್ ಕಟ್ಬಹುದು, ಗೊತ್ತಾಯ್ತಾ, ಮಣಿಭಟ್ಟನು ಕಟ್ಬಹುದು, ಸಕ್ಕರೆ ಗುತ್ತಿನೂ ಕಟ್ಬಹುದು. ಒಂದೇ ಮರದಲ್ಲಿ ಎಷ್ಟು ಜಾತಿ ಮಲ್ಲಿಕ ಅಮೃತಪಾಲಿ ಪೂರಾ ಕಟ್ಬಿಡ್ಬಹುದು. ನೈಸ್, ಗೊತ್ತಾಯ್ತಾ? ಇದೊಂದು ಒಳ್ಳೆ ಒಳ್ಳೆ ವಿಷಯ ಇದು. ನೀವ್ ಹೇಳ್ದಂಗೆ ಸ್ಪೇಸ್ ಪ್ರಾಬ್ಲಮ್ ಇರೋರಿಗೆ ಸಣ್ಣ ಸ್ಪೇಸಲ್ಲೇ ಬೇಕಾದ ತಳಿಯನ್ನು ಮಾಡಿಕೊಂಡು ಆರಾಮಾಗಿ ಇದಕ್ಕೆ ಎಂತದು ಎಟ್ರೋಕಾರ್ಪಸ್ ಅಂತ, ಆರ್ಟೋಕಾರ್ಪಸ್ ಅಂತ ಹೇಳ್ತಾರೆ ಈ ಹಲಸಿನ ಫ್ಯಾಮಿಲಿಗೆ. ಓಕೆ, ಆರ್ಟೋಕಾರ್ಪಸ್ ಕುಟುಂಬಕ್ಕೆ ಸೇರಿದ ಎಲ್ಲಾನು ಒಂದಕ್ಕೊಂದಕ್ಕೆ. ಹಾಗೆ. ಹೌದು, ಹಾಗೆ.
ವಾವ್ ಸೂಪರ್. ಮಾವು ಕಟ್ಟಲಿಕ್ಕೆ ಬರಲ್ಲ ಅಲ್ಲಿ, ಅಲ್ಲ ನಂಗೆ ಗೊತ್ತಿತ್ತು, ಆದರೂ ಜನರಿಗೆ ಜನರಿಗೆ ಕ್ಲಿಯರ್ ಆಗಲಿ ಅಂತೇಳಿ ಕೇಳಿದೆ ನಾನು. ಉದಾಹರಣೆಗೆ ಲಿಂಬೆ ಜಾತಿಗಳು ಅಂತ ಇದೆ. ಹೌದು, ಲಿಂಬೆ, ಹಾಂ, ಕೊನೆಗೆ ಗಜ್ಲಿಂಬೆ, ಕರೆಕ್ಟ್, ಮೂಸುಂಬಿ, ಹಾಂ, ಕಿತ್ತಲೆ, ಚಕ್ಕೋತ, ಎಲ್ಲ ಸಿಟ್ರಸ್, ಕೊನೆಗೆ ಮದಿಫಲ, ಹಾಂ, ಕಂಚಿ, ಕರೆಕ್ಟ್, ಗೊತ್ತಾಯ್ತಾ, ಇದೆಲ್ಲನೂ ಒಂದೇ ಗಿಡಕ್ಕೆ ಕಸಿ ಕಟ್ಟಲಿ. ಓಕೆ ಆಯ್ತು ಫ್ರೆಂಡ್ಸ್, ನೋಡಿದಿರಲ್ಲ ಇವತ್ತಂತೂ ಒಂದು ಒಳ್ಳೆ ವಿಚಾರದ ಬಗ್ಗೆ ತಿಳಿಯೋಕ್ಕೆ ಸಿಕ್ತು. ನನಗೂ ಇದು ಹೊಸ ವಿಷಯ ಇದು, ಯಾಕಂದರೆ ಇಷ್ಟು ತನಕ ನಾನು ಇದ್ದ ಈ ಥರದ್ದು ಒಂದು ಕಸಿ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಥ್ಯಾಂಕ್ಸ್ ಟು ಫಸ್ಟ್ ಆಫ್ ಆಲ್ ಅನಂತಮೂರ್ತಿ ಅಂಕಲ್, ಮತ್ತು ನಿಮ್ಗೆ ಈಗ ಅಂತೂ ಖಂಡಿತ ಗೊತ್ತಾಗಿರುತ್ತೆ ಅಮೋಘವರಿಗೆ ಇಷ್ಟು ಇಂಟ್ರೆಸ್ಟ್ ಎಲ್ಲಿಂದ ಬಂತು ಅಂತ. ರೈಟ್, ಸೊ ಅಪ್ಪಂದೇ ಗುಣ ಅಮೋಘವರಿಗೂ ಬಂದಿದೆ. ಸೊ ಇಬ್ಬರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಇಷ್ಟೊಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ, ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕಸಿ ರಿಲೇಟೆಡ್ ತುಂಬ ವೀಡಿಯೋಸ್ ಮಾಡಿದ್ದೀವಿ, ಅದಷ್ಟು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಅದರಿಂದ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾನೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು.